ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಯಾವಾಗ ಬರುತ್ತೆ ನಿಮ್ಮ ಜಿಲ್ಲೆಗಳಿಗೆ ಯಾವ ದಿನಾಂಕಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆವಾಗ ನಿಮಗೆ ಯಾವುದೇ ಹೊಸ ವೀಡಿಯೋ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ನೀವು ವಿಡಿಯೋನ ಮಿಸ್ ಮಾಡಿದರೆ ನೋಡ್ಬೋದು ಹಾಗೆ ನಾನು ಮಾಡ್ತಿರೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಇವಾಗ ಅದು ರಿಲೀಸ್ ಮಾಡಿದ್ದಾರೆ ಅಂದರೆ ಇವಾಗ ಆಲ್ರೆಡಿ ತುಂಬ ಜನಕ್ಕೆ ಬಂದಿದೆ ತುಂಬ ಜನಕ್ಕೆ ಅಂದರೆ ಒನ್ ಪರ್ಸೆಂಟ್ ಜನಕ್ಕೆ ಬಂದಿದೆ ನಾಲ್ಕನೇ ಕಂತಿನ ಹಣ ಈ ಕ ನಾಲ್ಕನೇ ಕಂತಿನ ಫಲಾನುಭವಿಗಳು ಎಷ್ಟಿದ್ದಾರೆ ಅಂದರೆ ಒಂದು ಕೋಟಿ ಹದಿನೇಳು ಲಕ್ಷ ಫಲಾನುಭವಿಗಳಿದ್ದಾರೆ ಅದರಲ್ಲಿ ಬರೀ ಒನ್ ಪರ್ಸೆಂಟ್ ಜನಕ್ಕೆ ಅಷ್ಟೇ ಕ್ರೆ ಎಡಿಟ್ ಆಗಿರೋದು ಅಂದರೆ ಒಂದರಿಂದ ಒಂದೂವರೆ ಲಕ್ಷ ಜನಕ್ಕೆ ಅಷ್ಟೇ ಬಂದಿರೋದು ಹಂತ ಹಂತವಾಗಿ ಇದನ್ನ ದಿನಕ್ಕೆ ನಾಲ್ಕು ಲಕ್ಷ ಜನಕ್ಕೆ ಐದು ಲಕ್ಷ ಜನಕ್ಕೆ ಹಾಕೊಂತ ಬರ್ತಾರೆ ಇದು ಏನಂದರೆ ಆಗಿ ಇಂಥ ಜಿಲ್ಲೆಗೆ ಇಂಥ ದಿನಾಂಕ ಅಂತನೇ ಏನು ಪರ್ಟಿಕ್ಯುಲರಾಗಿ ಹೇಳಿಲ್ಲ ರ್ಯಾಂಡಮ್ ಆಗಿ ಯಾರಿಗೆ ಫಸ್ಟ್ ಆರೋ ಬರ್ಬೋದು ಅಥವಾ ಯಾರಿಗೆ ಲಾಸ್ಟ್ ಆರೋ ಬರ್ಬೋದು ಹೇಳೋಕ್ಕಾಗಲ್ಲ ಒಟ್ಟು ನಾಲ್ಕನೇ ಕಂತಿನ ಹಣ ರಿಲೀಸ್ ಮಾಡಿದರೆ ಆಗಲೇ ಒನ್ ಪರ್ಸೆಂಟ್ ಜನಕ್ಕೆ ಬಂದಿದೆ ನಿಮಗೂ ಕೂಡ ಆದಷ್ಟು ಬೇಗ ಬರುತ್ತೆ ಈ ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾರ ನಾಲ್ಕನೇ ಕಂತಿನ ಹಣ ಆಲ್ರೆಡಿ ಬಂದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಯಾವ ಜಿಲ್ಲೆಯವರು ಅಂತ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಯಾರಿಗೆಲ್ಲ ಒಂದು ಕಂತಿನ ಹಣ ಬಂದಿಲ್ಲ ಅನ್ನೋರಿಗೆ ನಾನು ನೆನ್ನೆ ಒಂದು ವೀಡಿಯೋ ಕೂಡ ಮಾಡಿದ್ದೆ ಏನಂದರೆ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಮಾಡ್ತಾ ಇದ್ದಾರೆ ಇದೇನಪ್ಪ ಮಾಡ್ತಾ ಇರೋದು ಅಂದರೆ ತುಂಬ ಜನಕ್ಕೆ ಒಂದು ಕಂತಿನ ಹಣ ಬಂದಿರಲ್ಲ ಕೆಲವೊಬ್ಬರಿಗೆ ಮೊದಲನೇ ಕಂತಿನ ಮಾತ್ರ ಬಂದಿರತ್ತೆ ಆಮೇಲೆ ಅವರಿಗೆ ಯಾವುದೇ ರೀತಿ ದುಡ್ಡು ಬಂದಿರಲ್ಲ ಸೊ ಅಂಥವ್ರಿಗೆ ಅಂತಲೇ ಈ ಗೃಹಲಕ್ಷ್ಮಿ ಕ್ಯಾಂಪ್ ಅಂತ ಮಾಡ್ತಿದ್ದಾರೆ ಇದೇ ತಿಂಗಳು ಅಂದರೆ ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ಮೂರನೇ ಈ ಮೂರು ದಿನ ಕ್ಯಾಂಪ್ ನಡೆಯುತ್ತೆ ನೀವು ನಿಮಗೆ ಯಾವ್ದು ಹತ್ತಿರ ಆಗುತ್ತೋ ಅಲ್ಲಿಗೆ ಹೋಗಿ ನೀವು ನಿಮ್ಮ ಹೋಗ್ಬೇಕಾದ್ರೆ ನೀವು ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿರ್ತಿರಲ್ಲ ಅಕ್ನಾಲೇಜ್ಮೆಂಟ್ ನಂಬರು ಮತ್ತು ನೀವು ನಿಮ್ಮ ಆಧಾರ್ ಕಾರ್ಡು ರೇಷನ್ ಕಾರ್ಡು ಹಾಗೆ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ಅದೆಷ್ಟನ್ನು ತೊಗೊಂಡು ನೀವು ಹೋಗಿ ಅಲ್ಲಿ ಎಲ್ಲೋ ಗ್ರಾಮ ಪಂಚಾಯಿತಿ ನಿಮ್ಗೆ ಯಾವ್ದು ಹತ್ರ ಆಗುತ್ತೋ ಅಲ್ಲಿ ಹೋಗಿ ಅಲ್ಲಿ ಪಿ ಡಿ ಒಗಳಾಗಿರ್ಬೋದು ಅಥವಾ ಯಾವುದೇ ಸಿಬ್ಬಂದಿನ ಕೇಳಿದ್ರು ಕೂಡ ನಿಮಗೆ ಅವ್ರು ಹೆಲ್ಪ್ ಮಾಡ್ತಾರೆ ಈ ದೇ ತಿಂಗಳು ಮೂವತ್ತನೇ ತಾರೀಕೊ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಯಾವುದೇ ರೀತಿ ಬ್ಯಾಲೆನ್ಸ್ ಇರೋ ಅಮೌಂಟು ಕೂಡ ಎಲ್ಲರಿಗೂ ತಲುಪಬೇಕು ಅಂತ ಸಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ತಿಳಿಸಿದ್ದಾರೆ ಸೊ ಹಾಗಾಗಿ ಮೂರು ದಿನ ಕ್ಯಾಂಪ್ ನಡೆಯುತ್ತೆ ನಿಮಗೆ ಯಾವತ್ತು ಫ್ರೀ ಇರ್ತೀರ ಆದಷ್ಟು ಬೇಗ ಎಲ್ಲ ಡೀಟೇಲ್ಸ್ನೂ ತೊಗೊಂಡು ಹೋಗಿ ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇನ್ನು ಮುಂದಿನ ಪ್ರತಿ ತಿಂಗಳು ಏನೇ ಯಾವುದೇ ಪ್ರಾಬ್ಲಮ್ ಇಲ್ದಲೇ ನಿಮ್ಮ ಅಮೌಂಟ್ ನಿಮಗೆ ಸಿಗತ್ತೆ ಹಾಗೆ ಯಾರಿಗೆಲ್ಲ ಗೊತ್ತಿಲ್ಲ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ ಯಾರಿಗೆ ಅವ್ರಿಗೇನಾರ ಬಂದಿಲ್ಲ ಅಂದರೆ ಅವರು ಅಲ್ಲಿ ಹೋಗಿ ಕಾಣ್ಬೋದು ಗ್ರಾಮ ಪಂಚಾಯತಿ ಆಫೀಸಲ್ಲಿ ಡಾಕ್ಯುಮೆಂಟ್ಸ್ ಮಾತ್ರ ತೊಗೊಂಡೋಗೋದು ಮರಿಬೇಡಿ ಅಕ್ನಾಲೆಜ್ಮೆಂಟು ನೀವು ಅಪ್ಲೈ ಮಾಡಿರ್ತಿರಲ್ಲ ಅದು ಅಕ್ನಾಲೆಜ್ಮೆಂಟ್ ನಂಬರ್ ಕೊಟ್ಟಿರ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟು ಹಾಗೆ ಆಧಾರ್ ಕಾರ್ಡ್ ಇಂಪಾರ್ಟೆಂಟು ರೇಷನ್ ಕಾರ್ಡ್ ಇಂಪಾರ್ಟೆಂಟು ಹಾಗೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಅದು ಕೂಡ ತುಂಬಾ ಇಂಪಾರ್ಟೆಂಟು ಹಾಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ಯಾಕಂದರೆ ಅದಕ್ಕೆ ಓ ಟಿ ಪಿ ಬರುತ್ತೆ ನೀವು ಜೊತೆಗೆ ತೊಗೊಂಡೋಗಿದ್ದರೆ ಸೇಫು ಹಾಗಾಗಿ ಅದನ್ನು ಕೂಡ ತೊಗೊಂಡೋಗಿ ಹಾಗೆ ನಾಲ್ಕನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ಅವರು ಈ ವಿಡಿಯೋ ನೋಡ್ತಿದ್ರೆ ನೀವು ಯಾವ ಡಿಸ್ಟಿಕ್ಕಿಂದ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ಈ ವಿಡಿಯೋ ಹೆಲ್ಪ್ಫುಲ್ ಆಯಿತು ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋಗೆ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ ಮಾಡಿ ಚಾನೆ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನಮಸ್ಕಾರ